ಪರಿಹಾರ ಪ್ರಿಯಾಪಟ್ನದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಟಫ್ ಫೈಟ್ ಬಿಜೆಪಿಯ ವಿಜಯಶಂಕರ್ ಮೇಲೆ ನಿರೀಕ್ಷೆಗಳ ಭಾರ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಇಲ್ಲಿ ಒಂದ್ ಕಡೆ ಮಾದೇವ್ ಒಂದ್ ಕಡೆ ವೆಂಕಟೇಶ್ ಇವರಿಬ್ರು ಒಬ್ರಿಗೊಬ್ರು ಕಡಿಮೆ ಇಲ್ಲ ಹಂಗನ್ಬಿಟ್ಟು ವಿಜಯಶಂಕರ್ ನ ಅಂಡರ್ ಎಸ್ಟಿಮೇಟ್ ಮಾಡಂಗಿಲ್ಲ ಅವರು ಕೂಡ ಸಚಿವರಾಗಿದ್ದವರು ಹಿರಿಯ ಅಂದ್ರೆ ಸ್ವಲ್ಪ ಸಂಸದರಾಗಿದ್ರು ಶಾಸಕರಾಗಿದ್ರು ಸಚಿವರಾಗಿದ್ರು ಎಂ ಎಲ್ ಸಿ ಆಗಿದ್ರು ಎಲ್ಲವೂ ಆಗಿದ್ದಾರೆ ಸರಳ ಸಜ್ಜನಿಕೆ ರಾಜಕಾರಣಿ ಕುರುಬ ಸಮುದಾಯಕ್ಕೆ ಸೇರಿದವರು ಹೌದು ಇನ್ನು ಉಳಿದವರು ಇಬ್ರು ಒಕ್ಕಲಿಗರು ಆಲಿ ಶಾಸಕ ಮಹದೇವ್ ಮತ್ತೆ ವೆಂಕಟೇಶ್ ನಡುವಿನ ಕಾಳಗದಲ್ಲಿ ಹೆಚ್ಚು ವೆಂಕಟೇಶ್ ಗೆದ್ದಿದ್ದಾರೆ ಆದ್ರೆ ವಿಜಯಶಂಕರ್ ಸ್ಪರ್ಧೆ ಕಾಂಗ್ರೆಸ್ ಗೆ ದೊಡ್ಡ ಪೆಟ್ಟು ಅನ್ನೋದ್ರಲ್ಲಿ ತಪ್ಪು ತಪ್ಪೇನಿಲ್ಲ ದೊಡ್ಡ ಪೆಟ್ಟಿದೆ ಅವ್ರಿಗೆ ವಿಜಯಶಂಕರ್ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಅಂಡ್ ಮಹಾದೇವ್ ಮಗ ಪ್ರಸನ್ನ ಅವರು ಅವ್ರ ಅಪ್ಪನ್ ಗೆಲ್ಸ್ಕೊಳಕ್ಕೆ ಏನ್ ಬೇಕು ಸ್ಮಾರ್ಟ್ ಆಗಿ ಸ್ಮಾರ್ಟ್ ಆಗಿ ಬ್ಯಾಕ್ ಹ್ಯಾಂಡ್ ವರ್ಕ್ ಮಾಡ್ತಾವ್ರೆ ಸೊ ಪಿರಿಯಾಪಟ್ನ ಸಹಜವಾಗಿ ಕಾಂಗ್ರೆಸ್ ಕಾಂಗ್ರೆಸ್ಗೆ ಜಾರತ್ತೆ ಅಂತಿತ್ತು ಆದ್ರೆ ಮಹದೇವ್ ಪುತ್ರ ಪ್ರಸನ್ನ ಒಂದಷ್ಟು ಪಾಲಿಟಿಕ್ಸ್ ಅಪ್ಡೇಟ್ ವರ್ಷನ್ ಮಾಡ್ತಿರೋ ಹಿನ್ನೆಲೆ ವಿಜಯ್ ಶಂಕರ್ ಸ್ಪರ್ಧೆ ಮಾಡಿರುವ ಹಿನ್ನೆಲೆ ಕಾಂಗ್ರೆಸ್ ಸಾದಿ ದಿನೇ ದಿನೇ ಕಠಿಣ ಆಗ್ತಾ ಇದೆ ಹೌದು ಹ್ಮ್ ಹೀಗಾಗ್ಬಿಟ್ಟು ಮಾದೇವ್ ಎರಡನೇ ಸಲ ಮತ್ತೆ ವಿಧಾನಸೌಧ ಮೆಟ್ಲನ ಹತ್ತೋ ಸಾಧ್ಯತೆಗಳು ಸತತವಾಗಿ 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 ಕಂಪ್ಯಾಕ್ಟ್ ಮಾಡಬಹುದು ಬಟ್ ಜನ ಡಿಸೈಡ್ ಮಾಡ್ತಾರೆ ಟಫ್ ಐಟಿದೆ ಟಫ್ ಐಟಿದೆ ವೆಂಕಟೇಶ್ ಕೆ ಆತಂಕ ಅಂದ್ರೆ ಒಂದು ವಿಜಯಶಂಕರ್ ಸ್ಪರ್ಧೆ ಮತ್ತೊಂದು ಮಹದೇವ್ ಮಗ ಪ್ರಸನ್ನ ಆಕ್ಟಿವ್ ಆಗಿ ಗ್ರೌಂಡ್ ವರ್ಕ್ ಮಾಡ್ತಾ ಇರೋದು ಇದ್ರೆ ಸಹ ಕಾಂಗ್ರೆಸ್ಗೆ ಆತಂಕ ಇರೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಎಸ್ ಶಿಖರ ಪ್ರಿಯಾಪಟ್ಟಣ ಕ್ಷೇತ್ರದ ಮತದಾರ ಆಗಿದ್ದಲ್ಲಿ ನಿಮ್ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ಯಾರು ಸಿಎಂ ಆಗ್ಬೇಕಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಯೋಗ್ಯರನ್ನ ಆಯ್ಕೆ ಮಾಡಿ ಯೋಗ್ಯರ ವಿಧಾನಸೌಧಕ್ಕೆ ಕಳಿಸಿ ಜಾತಿ ಧರ್ಮ ಪಕ್ಷ ನೋಡಕ್ ಹೋಗ್ಬೇಡಿ ಪಕ್ಷಾತೀತವಾಗಿ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಎಂ ಎಲ್ ಎ ಆಗ್ಲಿಕ್ಕೆ ಯೋಗ್ಯತೆಯನ್ನ ಆಯ್ಕೆ ಮಾಡಿ ಅಯ್ಯೋ ಆ ಪಕ್ಷ ಒಳ್ಳೇದು ಆ ನಾಯಕರು ಒಳ್ಳೆಯವರು ಅಂತಂದ್ಬಿಟ್ಟು ಕ್ಯಾಂಡಿಡೇಟ್ ಸರಿ ಇಲ್ಲ ಅಂದ್ರೆ ಓಟ್ ಹೌದು ಸೊ ಹಾಗಾಗಿ ಕ್ಯಾಂಡಿಡೇಟ್ ಬೇಸ್ಡ್ ಓಟ್ ಮಾಡಿ ಕ್ಯಾಂಡಿಡೇಟ್ಸ್ ಒಳ್ಳೆಯವರಾದ್ರೆ ಅವ್ರಿಗೆ ಮತ ಹಾಕಿ ಸುಮ್ ಸುಮ್ಮನೆ ಹಿನ್ನೆಲೆ ತಿಳ್ಕಳ್ದೆ ಕ್ರಿಮಿನಲ್ಗೋ ಲೂಟಿ ಮಾಡೋರ್ಗೂ ಓಟ್ ಹಾಕಬೇಡಿ ಯೋಗ್ಯರ ವಿಧಾನಸೌಧಕ್ಕೆ ಕಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ